ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಧನವನ್ನು ಬಿಡುಗಡೆ ಮಾಡಿದ ಕೆಲವೊಂದು ಮಾಹಿತಿಗಳ ಬಗ್ಗೆ ರೈತರಿಗೆ ಮುಖ್ಯವಾದ ಸಂಗತಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೂ ಕನ್ನಡ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಬರ್ತಿಗಳಿರಿ, ಅದನ್ನು ಒತ್ತಿದರೆ ನಾವು ಹಾಕುವ ಮುಂದೆಲ್ಲ ಹೊಸ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಈಗಾಗಲೇ ಕೊರೋನಾದ ಒಂದು ಸಂದರ್ಭದಲ್ಲಿ ಈ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಪ್ಯಾಕೇಜ್ ಒಂದನ್ನು ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಕೂಡ ಮಾಡಿತ್ತು ಫ್ರೆಂಡ್ಸ್. ಇದೇ ಒಂದು ಕೊರೋನಾದೊಂದು ಲಾಕ್ಡೌನ್ ಹೊಡೆತದಿಂದ ತತ್ತರಿಸಿದ ಎಲ್ಲ ಒಂದು ರೈತರಿಗಾಗಿ ಈ ಒಂದು ಪರಿಹಾರ ಪ್ಯಾಕೇಜನ್ನು ಘೋಷಣೆ ಮಾಡಿ ಒಂದೂವರೆ ತಿಂಗಳೇ ಈಗಾಗಲೇ ಕಳೆದಿದೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಸಂಕಷ್ಟದ ಸಮಯದಲ್ಲಿ ಬೇಕಿದ್ದ ನೆರವು ಇದುವರೆಗೂ ನಮ್ಮ ರಾಜ್ಯದ ರೈತರ ಖಾತೆಗೆ ಬಂದು ಸೇರಿಲ್ಲ ಎನ್ನುವ ಮಾಹಿತಿ ತುಂಬಾ ಜನ ರೈತರಿಗೆ ಈಗಾಗಲೇ ಒಂದು ಆಕ್ರೋಶಕ್ಕೆ ಈಡಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮಗೂ ಕೂಡ ತುಂಬಾ ಜನ ರೈತರು ಕಮೆಂಟ್ ಕೂಡ ಮಾಡಿದರು, ನಮ್ಮ ಖಾತೆಗೆ ಇದುವರೆಗೂ ಪರಿಹಾರ ಹಣ ಬಂದಿಲ್ಲ ಅಂತ ಕಮೆಂಟ್ ಕೂಡ ಮಾಡಿದರು. ಆ ಒಂದು ಕಮೆಂಟ್ಗಳನ್ನು ಓದಿ ನಾನು ಈ ಒಂದು ವಿಡಿಯೋನ ನಿಮಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಮತ್ತು ನೀವು ಕೂಡ ರೈತರಾಗಿದ್ದು ಈ ಒಂದು ಕೊರೋನಾ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಬೆಳೆದ ಒಂದು ಹಣ್ಣು ಅಥವಾ ಹೂವು, ಯಾವುದೇ ಒಂದು ತರಕಾರಿ, ಇದಕ್ಕೇನಾದರೂ ನಿಮ್ಮ ಖಾತೆಗೆ ಹಣವನ್ನು ನೀವು ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಪರಿಹಾರ ಧನದ ಮೂಲಕ ಏನಾದರೂ ಪಡೆದುಕೊಂಡಿದ್ರೆ ಕಮೆಂಟಲ್ಲಿ ನೀವು ನಮಗೆ ಎಸ್ ಅಥವಾ ಒಂದು ನೋ ಎನ್ನುವ ಮೂಲಕ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈಗಲೇ ಕಮೆಂಟ್ ಕೂಡ ಮಾಡಿ. ಹೌದು ಫ್ರೆಂಡ್ಸ್, ಈಗಾಗಲೇ ನಮ್ಮ ರಾಜ್ಯದ ನಮ್ಮ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರು ಕೂಡ ಇದೇ ಕುರಿತು ರೈತರ ಖಾತೆಗೆ ಹಣವನ್ನು ಆದಷ್ಟು ಬೇಗನೆ ಬಿಡುಗಡೆ ಮಾಡಲಾಗುವುದು. ಹೂವನ್ನು ಬೆಳೆದವರಿಗೆ ಪ್ರತಿಯೊಂದು ಎಕರೆಗೆ 25,000 ಆಗಿರ್ಬೋದು, ಮತ್ತು ಹಣ್ಣು ಮತ್ತು ತರಕಾರಿ ಬೆಳೆದವರಿಗೆ 15,000 ರೂಪಾಯಿಗಳು, ಈ ರೀತಿಯಾಗಿ ಒಂದು ಹಣವನ್ನು ನೀಡುವ ಸಂಗತಿಯ ಬಗ್ಗೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಈಗಾಗಲೇ ಈ ಒಂದು ಅಧಿಕೃತ ಒಂದು ಮಾಹಿತಿ ಕೂಡ ಬಿಡುಗಡೆ ಮಾಡಿತ್ತು ಫ್ರೆಂಡ್ಸ್. ನಾವು ಕೂಡ ಇದರ ಮೇಲೆ ವಿಡಿಯೋ ಕೂಡ ಮಾಡಿದ್ವಿ. ಆ ಒಂದು ವಿಡಿಯೋ ಕೂಡ ತುಂಬಾ ಜನ ರೈತರು ಮತ್ತು ಅವರ ಒಂದು ಫ್ರೆಂಡ್ಸ್ ಕೂಡ ನಮಗೆ ತುಂಬಾ ಒಂದು ಕಮೆಂಟ್ ಕೂಡ ಮಾಡಿದರು. ಅಂಥವ್ರೊಂದು ಕಮೆಂಟ್ಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮತ್ತು ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಇದುವರೆಗೂ ರೈತರ ಖಾತೆಗೆ ಸರಿಸುಮಾರು 137 ಕೋಟಿ ರೂಪಾಯಿಗಳ ಒಂದು ಪ್ಯಾಕೇಜ್ ಹಣ ಇದುವರೆಗೂ ರೈತರ ಖಾತೆಗೆ ತಲುಪಿಲ್ಲ ಎನ್ನುವ ಮಾಹಿತಿ ಇವಾಗ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು, ನೀವು ಕೂಡ ಏನಾದರೂ ಒಂದು ಹೂವು ಆಗಿರ್ಬೋದು ಮತ್ತು ಹಣ್ಣು ಆಗಿರ್ಬೋದು ಅಥವಾ ತರಕಾರಿ, ಈ ರೀತಿಯಾಗಿ ನೀವು ಏನಾದರೂ ಬೆಳೆದು ನಿಮ್ಮ ಒಂದು ಹತ್ತಿರ ಒಂದು ಕೃಷಿದು ಅಥವಾ ನಿಮ್ಮ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಏನಾದರೂ ನೀವು ಈ ಒಂದು ಪರಿಹಾರ ಧನಕ್ಕಾಗಿ ಅರ್ಜಿಯನ್ನು ಹಾಕಿದರೆ ಕೆಲವು ರೈತರಿಗೆ ಈ ಒಂದು ಹಣ ಬಂದಿದ್ದು, ಇನ್ನೂ ಸರಿಸುಮಾರು 90% ರೈತರಿಗೆ ಇನ್ನು 137 ಕೋಟಿ ರೂಪಾಯಿಯಷ್ಟು ಹಣ ಬರುವ ಒಂದು ಬಿಡುಗಡೆ ಬಾಕಿ ಇದೆ ಎನ್ನುವ ಮಾಹಿತಿ ಕೂಡ ಬಂದಿದೆ ಫ್ರೆಂಡ್ಸ್. ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ 20,000 ರೈತರ ಖಾತೆಗೆ ಈ ಒಂದು ಹಣ ಮಾತ್ರವೇ ಬಿಡುಗಡೆ ಆಗಿದ್ದು ಒಂದು ದೊಡ್ಡ ಒಂದು ಚಿಂತನೆಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಕೇವಲ 20,000 ರೈತರ ಖಾತೆಗೆ ಈ ಒಂದು ಹಣ ಬಂದಿದ್ದು, ಇನ್ನು ಲಕ್ಷಾಂತರ ರೈತರು ಈ ಒಂದು ಸರ್ಕಾರದ ಪರಿಹಾರಕ್ಕಾಗಿ ಕಾದಿದ್ದಾರೆ ಎನ್ನುವ ಮಾಹಿತಿ ಕೂಡ ಈಗ ಬಿಡುಗಡೆ ಮಾಡಿದ್ದಾರೆ. ಇನ್ನಾದರೂ ನಮ್ಮ ಹಣಕಾಸು ಇಲಾಖೆ ಈ ಒಂದು ಪರಿಹಾರ ಪ್ಯಾಕೇಜ್ನ 137 ಕೋಟಿ ರೂಪಾಯಿಗಳ ಒಂದು ಪೆಂಡಿಂಗ್ ಅಮೌಂಟನ್ನು ರೈತರ ಖಾತೆಗೆ ಬಿಡುಗಡೆ ಮಾಡುವುದಾಗಿ ಎಲ್ಲ ಒಂದು ಈಗಾಗಲೇ ಆಕ್ರೋಶವನ್ನು ನಮ್ಮ ರೈತರು ವ್ಯಕ್ತ ಕೂಡ ಪಡಿಸಿದ್ದಾರೆ ಫ್ರೆಂಡ್ಸ್. ನೀವು ಏನಾದರೂ ಇದಕ್ಕೆ ಅರ್ಜಿಯನ್ನು ಹಾಕಿದರೆ ಈ ಒಂದು ಹಣ ಏನಾದರೂ ನಿಮ್ಮ ಖಾತೆಗೆ ಬಂದಿದ್ದರೆ ಎಸ್ ಅಥವಾ ನೋ ಎನ್ನುವ ಮೂಲಕ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈಗಲೇ ಕಮೆಂಟ್ನಲ್ಲಿ ಒಂದು ಕಮೆಂಟ್ ಕೂಡ ಮಾಡಿ. ಮತ್ತು ಈ ಒಂದು ಹಣದ ಒಂದು ಅನುದಾನದ ಒಂದು ಪ್ಯಾಕೇಜನ್ನು ಇದುವರೆಗೂ ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಕೆಲವು ರೈತರಿಗೆ ಬಿಡುಗಡೆ ಮಾಡಿದ್ದು, ಆ ಒಂದು ಹಣವನ್ನು ನಾವು ಈಗಾಗಲೇ ಹಾಕಿದ್ದೇವೆ ಎನ್ನುವ ಮಾಹಿತಿ ಕೂಡ ಈಗಲೇ ತೋಟಗಾರಿಕೆ ಇಲಾಖೆ ಕೂಡ ಸ್ಪಷ್ಟನೆ ಪಡಿಸಿದೆ ಫ್ರೆಂಡ್ಸ್. ಆದರೆ ಇದರಲ್ಲಿ ಎಷ್ಟು ಒಂದು ರೈತರಿಗೆ ಬಂದಿದೆ ಅಥವಾ ಬಂದಿಲ್ಲ ಇದು ನಿಮ್ಮ ಒಂದು ಕಮೆಂಟ್ಗಳ ಮೂಲಕ ನಮಗೆ ಗೊತ್ತಾಗಲಿದೆ. ಹಾಗಾಗಿ ನೀವು ತಪ್ಪದೆ ನಿಮ್ಮ ಒಂದು ಕಮೆಂಟ್ಗಳನ್ನು ಈಗಲೇ ಕಮೆಂಟ್ ಕೂಡ ಮಾಡಿ. ನಿಮ್ಮ ಒಂದು ಕಮೆಂಟಿಂದ ಉಳಿದ ರೈತರಿಗೂ ಕೂಡ ಇದು ತುಂಬಾ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಇವತ್ತಿಗೆ ಇಷ್ಟಿತ್ತು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಮ್ಮ ಚಾನಲ್ನಲ್ಲಿ ನಿಮಗೆ ಬೇಕಾದ ಉತ್ತಮ ವಿಡಿಯೋಗಳು ಕೂಡ ಬಂದು ಸಿಗುತ್ತೆ ಫ್ರೆಂಡ್ಸ್. ಈಗಲೇ ಆ ಒಂದು ಬೆಲ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಒಂದು ಬಟನ್ ಬರುತ್ತೆ ಅದನ್ನು ಮರೆಯದೆ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.